ಸ್ನೇಹಿತರೆ ನಮಸ್ಕಾರ. ಕಿರುತೆರೆಯ ಜನಪ್ರಿಯ ಧಾರಾವಾಹಿಯಾದಂಥ ಗುಪ್ತಗಾಮಿನಿಯ ಭಾವನ ಪಾತ್ರದ ಮೂಲಕ ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಪಡೆದಂತಹ ನಟಿ ಅಂತ ಹೇಳಿದ್ರೆ ಅವರು ಸುಷ್ಮಾ. ಸುಷ್ಮಾ ಪೂರ್ತಿ ಹೆಸರು ಸುಷ್ಮಾ ಕೆ ರಾವ್. ಪ್ರಸ್ತುತ ನೂತನ ಧಾರಾವಾಹಿಯಾಗಿರುವಂತಹ ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವಂತಹ ಸುಷ್ಮಾ ಸುಮಾರು 10 ವರ್ಷಗಳ ಬಳಿಕ ಮತ್ತೆ ಕಿರುತೆರೆಯಲ್ಲಿ ಪ್ರತ್ಯಕ್ಷ ಆಗೋದ್ರ ಮೂಲಕ ಪ್ರೇಕ್ಷಕರ ಮನಗೆಲ್ಲುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಈಗ ಇದೇ ಸುಷ್ಮಾ ಬಗ್ಗೆ ಒಂದಷ್ಟು ವಿಚಾರಗಳು ಭಾರಿ ಮುನ್ನೆಲೆಗೆ ಬಂದಿದ್ದಾವೆ. ಜೊತೆಗೆ ಆಕೆಯ ವೈಯಕ್ತಿಕ ಬದುಕಿನಲ್ಲಿ ಕಂಡಂತಹ ನೋವುಗಳು, ಕಣ್ಣೀರಲ್ಲೇ ಕೈ ತೊಳೆದಂತಹ ದಿನಗಳು, ಜೊತೆಗೆ ಪ್ರೀತಿಸಿ ಮದುವೆಯಾಗಿ ಆತ ಕೈಕೊಟ್ಟಂತಹ ದಿನಗಳು, ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಲು, ಗಂಡನಿಂದ ದೂರವಾಗಿ ಈಗ ಒಂಟಿ ಜೀವನವನ್ನು ಸಾಗಿಸ್ತಿದ್ದಾರೆ, ಕಿರುತೆರೆಯಲ್ಲಿ ಸಾಕಷ್ಟು ನೋವಿನ ಪಾತ್ರಗಳನ್ನು ನಿಭಾಯಿಸಿರುವಂತಹ ಈಕೆಯ ಬಾಳಲ್ಲಿ ವೈಯಕ್ತಿಕ ಬದುಕು ಕೂಡ ಇಷ್ಟೇ ನೋವಲ್ಲಿ ಇಷ್ಟೇ ಬೇಜಾರಿನಲ್ಲಿ ಕಳೆಯುವಂತಹ ಪರಿಸ್ಥಿತಿ ಬಂದಿರೋದು ಮಾತ್ರ ಘೋರ ದುರಂತ. ಅಸಲಿಗೆ ಈಕೆಯ ಪತಿ ಯಾರು? ಆತ ಈಕೆಗೆ ಕೈಕೊಡಲು ಕಾರಣ ಏನು? ಸುಮಾರು 10 ವರ್ಷಗಳ ಪ್ರೀತಿ ಮದುವೆಯಾಗಿ, ಜೊತೆಗೆ ಮನೆಯವರ ವಿರೋಧವನ್ನು ಕೂಡ ಕಟ್ಕೊಂಡು ಮದುವೆ ಆದರೂ ಕೂಡ ಆತ ಈಕೆಯ ಜೊತೆಗೆ ಸಂಸಾರ ಮಾಡದಿರಲು ಕಾರಣ ಏನು? ಜೊತೆಗೆ ಆತನು ಕೂಡ ಒನ್ ಆಫ್ ದಿ ಫೇಮಸ್ ನಿರ್ದೇಶಕ, ಕತೆ ಬರೆಯುವಂಥ ಚಿತ್ರಕಥೆಗಾರ, ಜೊತೆಗೆ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿರೋರು. ಹಾಗಾದರೆ ಯಾರು ಆ ವ್ಯಕ್ತಿ? ಜೊತೆಗೆ ಇವರ ಜೀವನ ಈ ರೀತಿ ಹಳೆ ತೆಪ್ಪೋಕ್ಕೆ ಕಾರಣ ಏನು? ಇವತ್ತು ಸುಷ್ಮಾ ಅವರ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಬಣ್ಣದ ಲೋಕದಲ್ಲಿ ಮಿಂಚುತ್ತಿರುವಂತಹ ಸುಷ್ಮಾ ಅವರ ವೈಯಕ್ತಿಕ ಬದುಕು ಮಾತ್ರ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನಿಂದ ದೂರವಾಗಿ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ ಸುಷ್ಮಾ. ಕಿರುತೆರೆಯಲ್ಲಿ ಬಹಳ ಫೇಮಸ್ ಆಗಿರುವಂತಹ ಸುಷ್ಮಾ ಆಂಕರ್ ಆಗಿಯೋ, ಆಕ್ಟರ್ ಆಗಿಯೋ, ಜೊತೆಗೆ ಭರತನಾಟ್ಯ ಕಲಾವಿದೆಯಾಗಿಯೋ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಆಂಕರಿಂಗ್ನಲ್ಲಿ ಪಟಪಟ ಮಾತನಾಡೋದ್ರ ಮೂಲಕ ಕನ್ನಡವನ್ನು ಸುಸ್ಪಷ್ಟವಾಗಿ ಮಾತನಾಡುತ್ತಾ, ಜೊತೆಗೆ ವೀಕ್ಷಕರನ್ನು ರಂಜಿಸ್ತಾ ಯಾವುದೇ ಸಾರ್ವಜನಿಕ ವೇದಿಕೆಯಲ್ಲಿ ಅಲ್ಲಿಗೆ ಹೇಗಿರಬೇಕು ಹಾಗೆ ನಡೆದುಕೊಳ್ತಾ, ಜೊತೆಗೆ ಒಂದು ಡಿಗ್ನಿಟಿ ಅಂತೇಳಿ ಹೇಳ್ತಾರಲ್ಲ ಆ್ಯಂಕರಿಂಗಿಗೆ ಇರಬೇಕಾದಂತಹ ಡಿಗ್ನಿಟಿ, ಅದನ್ನು ಕೂಡ ಕಾಪಾಡಿಕೊಳ್ತಾ ಎಲ್ಲೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಪಡೆದಿರದಂತಹ ಆ್ಯಂಕರ್ ಅಂತ ಹೇಳಿದರೆ ಅದು ಸುಷ್ಮಾ ಕೆ ರಾವ್. ಆ್ಯಂಕರಿಂಗ್ನಲ್ಲಿ ಅನುಶ್ರೀ ಬಿಟ್ಟರೆ ಅವರ ನಂತರ ಸ್ಥಾನ ಪಡೆದಿರುವಂತಹ ಮತ್ತೊಬ್ಬ ಆ್ಯಂಕರ್ ಅಂತ ಹೇಳಿದರೆ ಅದು ಸುಷ್ಮಾ. ಹೀಗಾಗಿ ಕನ್ನಡಿಗರ ಮನವನ್ನು ಗೆಲ್ಲೋದರಲ್ಲಿ ಸುಷ್ಮಾ ಸಕ್ಸಸ್ ಆಗಿದ್ದಾರೆ. ಜೊತೆಗೆ ಕಿರುಕಿತ್ತರೆಯಲ್ಲೂ ಕೂಡ ಸಾಕಷ್ಟು ಜನಪ್ರಿಯ ಸೀರಿಯಲ್ಗಳಲ್ಲಿ ನಟಿಸೋದ್ರ ಮೂಲಕನೂ ಕೂಡ ಈಕೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಇನ್ನು ಸುಷ್ಮಾ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು, ಮಲೆನಾಡಿನವರು. ತಂದೆ ಮಿಲ್ಟ್ರಿ, ಎಕ್ಸ್ ಮಿಲ್ಟ್ರಿ ಮ್ಯಾನು. ತಂದೆಯನ್ನು ಕಳ್ಕೊಂಡಿದ್ದಾರೆ, ಆ ಬಗ್ಗೆ ಮುಂದೆ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ಸೊಸೆ ತಂದ ಸೌಭಾಗ್ಯ ಮುಂದಾದ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ರು. ಇಷ್ಟೆಲ್ಲ ಆದಮೇಲೆ ಆ್ಯಕ್ಚುಲಿ ಮನೆಯಲ್ಲಿ ಇವರು ಸೀರಿಯಲ್ ಫೀಲ್ಡಿಗೆ ಬರಬೇಕಾ, ಸಿನಿಮಾ ಫೀಲ್ಡಿಗೆ ಬರಬೇಕಾ, ಅಥವಾ ಈ ಫೀಲ್ಡಿಗೆ ಬರಬಾರ್ದು ಅನ್ನೋಂಥ ವಿಚಾರದಲ್ಲಿ ಕನ್ಫ್ಯೂಷನ್ ಇತ್ತು. ಯಾಕೆಂತ ಹೇಳಿದರೆ ಹೇಳಿ ಕೇಳಿ ಮಲೆನಾಡಿನ ಸಂಪ್ರದಾಯಸ್ಥ ಮನೆಯ ಮಗಳು. ಮಲೆನಾಡಲ್ಲಿ ಒಂದು ಭಾವನೆ ಇದೆ, ಬಹುಶಃ ಕೆಲವರಿಗೆ ಅದು ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಯಾರಾದರೂ ಕೊಪ್ಪದವರಿದ್ದರೆ, ಮಲೆನಾಡು ಭಾಗದವರಿದ್ದರೆ, ಶೃಂಗೇರಿ, ಹೊರನಾಡು, ಕಳಸ, ಮೂಡಿಗೆರೆ, ತೀರ್ಥಹಳ್ಳಿ, ಚಿಕ್ಕಮಗಳೂರು, ಈ ರೀತಿಯ ಈ ಮಲೆನಾಡಿನ ಭಾಗದವರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಬಹುಶಃ ಗೊತ್ತಿರುತ್ತೆ ನಮ್ಮ ಈ ಮಲೆನಾಡು ಭಾಗದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ, ಅದು ಕೂಡ ಸಂಪ್ರದಾಯಸ್ಥ ಮನೆಯಲ್ಲಿ ಯಾವ ರೀತಿಯಾದಂಥ ಸ್ಥಿತಿ ಇರುತ್ತೆ, ಹೇಗೆ ಅಲ್ಲಿ ರಿಸ್ಟ್ರಿಕ್ಷನ್ಸ್ಗಳು ಇರುತ್ತವೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಉಳಿದವರ ನಾಲೆಡ್ಜ್ಗೆ ಹೇಳೋದು ಅಂತ ಹೇಳಿದ್ರೆ, ಅವರು ಈ ಸೀರಿಯಲ್ ಫೀಲ್ಡು ಅಥವಾ ಆ್ಯಕ್ಟಿಂಗ್ ಫೀಲ್ಡು ಅಥವಾ ಈ ರೀತಿಯಾದಂಥ ಬಣ್ಣದ ಲೋಕದ ವ್ಯಾಮೋಹ ಸ್ವಲ್ಪ ವಿರೋಧಿಸ್ತಾರೆ. ಜೊತೆಗೆ ಈ ಬಣ್ಣದ ಲೋಕ ಅಷ್ಟು ಸೇಫ್ ಕೂಡ ಅಲ್ಲ ಆಗಿರೋದ್ರಿಂದ ಕೆಲವೊಂದಷ್ಟು ವಿಚಾರಗಳಿಗೆ ಸಹಜವಾಗಿ ಒಂದಷ್ಟು ವಿರೋಧಗಳು ಇರೋದಂತೂ ಕಾಮನ್ನು. ಇನ್ನು ಸುಷ್ಮಾ ಅವರ ಬಾಳಲ್ಲಿ ಈ ಪ್ರೀತಿ ಅನ್ನೋದು ಶುರುವಾಗಿದ್ದು ಸುಮಾರು 2000 ಇಸ್ವಿಯ ಸಮೀಪದಲ್ಲಿ ಅಂತೇಳಿ ಹೇಳ್ಬೋದು. ಆಗಷ್ಟೇ ಅವರು ಬಣ್ಣದ ಲೋಕಕ್ಕೆ ಬಂದಿದ್ರು, ಜೊತೆಗೆ ಬೆಂಗಳೂರಿನ ಪರಿಚಯ ಕೂಡ ಆಗಿತ್ತು ಚಿತ್ರರಂಗದಲ್ಲಿ. ಆಗ ಈ ಪ್ರೀತಮ್ ಗುಬ್ಬಿ ಎನ್ನುವಂತಹ ಹೆಸರು ಇನ್ನೂ ಕೂಡ ಪ್ರಖ್ಯಾತಿಗೆ ಬಂದಿರಲಿಲ್ಲ. ಹೆಚ್ಚು ಕಡಿಮೆ ಕೆಲವರಿಗೆ ಗೊತ್ತಿತ್ತು ಪ್ರೀತಮ್ ಗುಬ್ಬಿ ಯಾರು ಏನು ಅನ್ನುವಂಥದ್ದು. ಅದು ಯಾವಾಗ ಮುಂಗಾರು ಮಳೆ ಸಿನಿಮಾ ಬಂತು, ಮುಂಗಾರು ಮಳೆ ಸಿನಿಮಾದಲ್ಲಿ ಕಥೆಯನ್ನು ಬರೆದಿದ್ದು ಇದೇ ಪ್ರೀತಮ್ ಗುಬ್ಬಿ ಅಂತೇಳಿ ಹೇಳಿದಾಗ, ಜೊತೆಗೆ ಈ ಸಿನಿಮಾ ಹಿಟ್ಟಾದ ನಂತರ ಪ್ರೀತಮ್ ಗುಬ್ಬಿಯ
ಪ್ರಖ್ಯಾತಿ ಇಡೀ ನಾಡಿನಾದ್ಯಂತ ಹಬ್ಬಿಕೊಳ್ಳಿತು. ಅಟ್ ದಿ ಸೇಮ್ ಟೈಮು ಇವರು 2000 ಇಸ್ವಿಗಿಂತನೂ ಮುಂಚೆ, ಅಂದರೆ ಸುಮಾರು 1999 2000 ಇಸ್ವಿಯಲ್ಲಿ ಇವರು ಪ್ರೀತಿಯಲ್ಲಿ ಬೀಳ್ತಾರೆ. ಅಲ್ಲಿಂದ ಇವರ ಪ್ರೀತಿ ಶುರುವಾಗುತ್ತೆ. ಇವರ ಸುಷ್ಮಾ ಮತ್ತು ಪ್ರೀತಮ್ ಗುಬ್ಬಿಯ ಪ್ರೀತಿ 2007 ಮದುವೆಯಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಮನೆಯಲ್ಲಿ ಒಪ್ಪಿಗೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ, ಸುಷ್ಮಾ ಅವರು ಮಲೆನಾಡ ಭಾಗದವರು, ಸಂಪ್ರದಾಯಸ್ಥ ಮನೆಯ ಹುಡುಗಿಯಾಗಿರೋದ್ರಿಂದ ಸಹಜವಾಗಿ ಲವ್ ಮ್ಯಾರೇಜ್ ಅನ್ನೋದು ಅವ್ರಿಗೆ ಇಷ್ಟ ಇರೋದಿಲ್ಲ. ಆದರೆ ಅನಿವಾರ್ಯವಾಗಿ ನಂತರ ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಸುಷ್ಮಾ ಕೊನೆಗೂ ಕೂಡ ಪ್ರೀತಮ್ ಗುಬ್ಬಿಯನ್ನು ಮದುವೆ ಆಗ್ತಾರೆ. 2007 ಲವ್ ಕಮ್ ಅರೇಂಜ್ ಮ್ಯಾರೇಜನ್ನು ಆಗ್ತಾರೆ. ಸೀರಿಯಲ್ನಲ್ಲಿ ಆಗ ಯಶಸ್ವಿನ ಉತ್ತಂಗದಲ್ಲಿ ಇರ್ತಾರೆ ಸುಷ್ಮಾ. ಬಟ್ ಏನಾಗುತ್ತೆ, 2012 ಕೂಡ ಹೆಚ್ಚು ಕಡಿಮೆ ಇದನ್ನು ಮ್ಯಾನೇಜ್ ಮಾಡ್ತಾ ಬರ್ತಾರೆ. ಸೀರಿಯಲ್ಲು, ನೃತ್ಯ ಜೊತೆಗೆ ನಿರೂಪಣೆ ಇವೆಲ್ಲದನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೆ. ಇನ್ನೊಂದು ಅಂತ ಹೇಳಿದ್ರೆ, ಸೈ ಅನ್ನುವಂತಹ ಒಂದು ರಿಯಾಲಿಟಿ ಶೋನಲ್ಲಿ ಈಕೆ ಪ್ರಖ್ಯಾತಿಯನ್ನು ಕೂಡ ಪಡೀತಾರೆ. ಸೈ ಅನ್ನುವಂಥ ರಿಯಾಲಿಟಿ ಶೋನಲ್ಲಿ ಮೊದಲಿಗೆ ನಿರೂಪಣೆಯನ್ನು ಮಾಡಿದಂಥ ಸುಷ್ಮಾ ಅಲ್ಲಿಂದ ಬೇರೆ ಇನ್ನೊಂದು ಹಂತಕ್ಕೂ ಕೂಡ ತಲುಪ್ತಾರೆ. ನಾಡಿನ ಮನೆಮಗಳಾಗಿ ಪ್ರೀತಿಯನ್ನು ಪಡೀತಾರೆ. ಅಟ್ ದಿ ಸೇಮ್ ಟೈಮ್ ಸೀರಿಯಲ್ಗಳಲ್ಲೂ ಕೂಡ ಮೇಲಿಂದ ಮೇಲೆ ಅವಕಾಶಗಳು ಕೂಡ ಸಿಗ್ತಾನೆ ಇತ್ತು. ಚಿಕ್ಕ ಪುಟ್ಟ ಸಿನಿಮಾದ ರೋಲ್ಗಳಲ್ಲೂ ಕೂಡ ಮಾಡ್ತಿದ್ರು, ಆದರೆ ಮನೇಲಿ ಇಷ್ಟ ಇಲ್ಲ ಅನ್ನೋಂಥ ಕಾರಣಕ್ಕೆ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ಇಷ್ಟಾದಮೇಲೆ ಮುಂಗಾರು ಮಳೆ ಅನ್ನುವಂಥ ಸೂಪರ್ ಹಿಟ್ ಸಿನಿಮಾದ ಕಥೆಯನ್ನು ಬರೆದಿದ್ದಂಥ ಪ್ರೀತಮ್ ಗುಬ್ಬಿ ಅವ್ರ ಜೊತೆಗೆ ಅಗ್ನಿಸಾಕ್ಷಿಯಾಗಿ ಮದುವೆಯನ್ನು ಕೂಡ ಆಗ್ತಾರೆ. ಇವರಿಬ್ಬರದ್ದು ಕೂಡ ಲವ್ ಕಮ್ ಅರೇಂಜ್ ಮ್ಯಾರೇಜು. ಒಬ್ಬರಿಗೆ ಇನ್ನೊಬ್ಬರು ಅಂತ ಹೇಳಿದ್ರೆ ಜೀವಕ್ಕಿಂತ ಹೆಚ್ಚು ಪ್ರೀತಿ ಇತ್ತು. ಜೊತೆಗೆ ಎರಡು ಕುಟುಂಬಗಳು ಕೂಡ ಒಪ್ಪಿದ್ರಿಂದ, ಜೊತೆಗೆ ಇಬ್ಬರದ್ದು ಕೂಡ ಸಂಪ್ರದಾಯಸ್ಥ ಕುಟುಂಬಸ್ಥರೇ ಆಗಿರೋದ್ರಿಂದ ಇವರಿಬ್ಬರು ಕೂಡ ಪ್ರೀತಿಯಿಂದನೇ ಇರ್ತಾರೆ. ಬಟ್ ಕೆಲವು ದಿನಗಳ ನಂತರ ಇವರಿಬ್ಬರ ಈ ಬದುಕಿದೆಯಲ್ಲ, ಬಣ್ಣದ ಲೋಕದ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದು, ಜೊತೆಗೆ ಈ ಕೆರಿಯರ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಂಥ ಪರಿಣಾಮ ಹಳಿ ತಪ್ಪೋಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಇಬ್ಬರ ನಡುವೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ. ಅಂದರೆ ಅವ್ರು ಹೇಳಿದ್ದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ, ಜೊತೆಗೆ ಇಬ್ಬರಿಗೂ ಕೂಡ ಟೈಮ್ ಕೊಡಲಿಕ್ಕಾಗಲ್ಲ. ಅಲ್ಲಿ ಪ್ರೀತಮ್ ಗುಬ್ಬಿ ಈ ಸಿನಿಮಾ ರಂಗದವ್ರದ್ದು ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅವ್ರದ್ದು ಹೇಗೆ ಅಂದರೆ, ಸಕ್ಸಸ್ ಇದ್ದಾಗ ಒಂಥರ ಇರ್ತಾರೆ, ಸಕ್ಸಸ್ ಇಲ್ಲದೆ ಇರುವಾಗ ಇನ್ನೊಂಥರ ಇರ್ತಾರೆ. ಜೊತೆಗೆ ಇವ್ರಿಗೂ ಕೂಡ ಈ ಎಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾರಿಗೆ ಸುಷ್ಮಾಗೆ ಅದು ಸ್ವಲ್ಪ ಫ್ರಸ್ಟ್ರೇಷನ್ ಆಗೋದಂಗೆ ಆಗ್ತಿತ್ತು. ಇದು ಸಂಸಾರದ ಮೇಲೆ ಪರಿಣಾಮವನ್ನು ಬೀರ್ಲಿಕ್ಕೆ ಶುರುವಾಯಿತು. ಪ್ರೀತಿಸಿ ಮದುವೆ ಆಗಿದ್ದಂಥ ಸಂಸಾರದಲ್ಲಿ ಸ್ವಲ್ಪ ವೈಮನಸ್ಸು ಹೇಳಲಿಕ್ಕೆ ಶುರುವಾಯಿತು. ಕೆಲ ಆಪ್ತರ ಕಡೆಯಿಂದ ಕೇಳಿಬಂದಿರುವಂಥ ಮಾಹಿತಿ ಪ್ರಕಾರ ಪ್ರೀತಮ್ ಗುಬ್ಬಿ ಸುಷ್ಮಾ ಅವರಿಗೆ ಟಾರ್ಚರ್ ಕೂಡ ಕೊಡ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಅದೇನೇ ಇದ್ರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಬದುಕಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಪ್ತಬಿದಿ ಬೇರೆ ತುಳಿದು ಸಾಕ್ಷಿಯಾಗಿ ಮದುವೆ ಆಗಿದ್ದು ಇವೆಲ್ಲದೂ ಕೂಡ ಇರೋದ್ರಿಂದ ಎಷ್ಟೇ ಆದರೂ ಕೂಡ ಮದುವೆ ಆದ ಕೆಲವೇ ವರ್ಷ ಇವರು ಸಾಕಷ್ಟು ನೋವುಗಳನ್ನು ಅನುಭವಿಸಿ ದಿನ ದೂಡ್ತಾರೆ. ಬಟ್ ಅದಾಗೋದೇ ಇಲ್ಲ, ಕೊನೆಗೆ ಇವರ ಸಂಸಾರ ಮುರಿದು ಬೀಳುತ್ತೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಇವರಿಬ್ಬರು ಕೂಡ ಇನ್ನೂ ಕೂಡ ಕೋರ್ಟ್ ಮೆಟ್ಟಿಲು ಏರಿಲ್ಲ. ಜೊತೆಗೆ ಆದಷ್ಟು ಇವರು ಬೇರೆ ಬೇರೆ ಇರಲಿಕ್ಕೆ ಟ್ರೈ ಮಾಡ್ತಾರೆ. ಮನಸ್ಸು ಕೂಡ ದೂರ ಆಗಿರೋದು, ಮನಸ್ಸು ಕೂಡ ಒಡೆದಿರೋದ್ರಿಂದ ಇಬ್ಬರು ಕೂಡ ಅವರವರಿಗೆ ಅವರವರಷ್ಟಕ್ಕೆ ಇರ್ತಾರೆ. ಇಬ್ಬರು ಕೂಡ ಹೆಚ್ಚು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಸುಷ್ಮಾನು ಕೂಡ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡೋದ್ರಿಂದ, ಜೊತೆಗೆ ಜೀವನವನ್ನು ಸಾಕಷ್ಟು ಚಾಲೆಂಜ್ ಆಗಿ ಸುಷ್ಮಾ ತೆಗೆದುಕೊಳ್ತಾರೆ. ಧಾರಾವಿಯ ಪಾತ್ರದಲ್ಲಿ ಹೇಗೆ ಅವರ ಬದುಕಿರುತ್ತೋ, ಆ ನಟಿಯ ಬದುಕು ಅಥವಾ ಅಲ್ಲಿನ ಕಲಾವಿದರ ಬದುಕಿರುತ್ತೋ, ಅದೇ ರೀತಿ ಈಕೆಯ ಜೀವನದಲ್ಲೂ ಕೂಡ ಬಂದಂಥ ಸವಾಲುಗಳನ್ನು ಸವಾಲಾಗಿಯೇ ಸ್ವೀಕರಿಸಿ, ಜೊತೆಗೆ ಈಗ ಒಂದು ಸುಮಾರು 10 ಬಳಿಕ ನಂತರ ಮತ್ತೆ ಗುಪ್ತಗಾಮಿನಿ ಸೀರಿಯಲ್ ಆದ ಬಳಿಕ ಸಾಕಷ್ಟು ಸೀರಿಯಲ್ಗಳಲ್ಲಿ ಮಾಡಿದರೂ ಕೂಡ ನಂತರ ಈಗ ಒನ್ಸ್ ಅಗೇನ್ 10 ಬಳಿಕ ಭಾಗ್ಯಲಕ್ಷ್ಮಿ ಅನ್ನುವಂತಹ ಸೀರಿಯಲ್ನಲ್ಲಿ ನಟಿಸೋದ್ರ ಮೂಲಕ ನಟನೆಗೆ ರೀಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈಕೆಯ ನಟನೆಯನ್ನು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಈಗ ಒನ್ಸ್ ಅಗೇನ್ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ. ಇನ್ನೊಂದು ಕಡೆ ಈಕೆಯ ತಂದೆಯ ಬಗ್ಗೆಯೂ ಕೂಡ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನು ಈಕೆ ಆಡ್ತಾಳೆ. ಅಂತ ಹೇಳಿದ್ರೆ ತಂದೆಯೇ ನನ್ನ ಪಾಲಿನ ರೋಲ್ ಮಾಡೆಲ್ ಅಂತೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ತಂದೆ ಎಕ್ಸ್ ಸರ್ವಿಸ್ ಮ್ಯಾನು, ಅವರು ತಂದೆ ಸಾವನ್ನಪ್ಪಿದ ಘಟನೆಯನ್ನು ಕೂಡ ನೆನೆಸ್ಕೊಳ್ತಾ ಕಣ್ಣೀರು ಹಾಕಿದ್ರು ಇತ್ತೀಚೆಗೆ. ಏನಂತ ಹೇಳಿದ್ರೆ ತಮ್ಮ ತಂದೆ ಏನು ಹುಷಾರೇ ಇರಲಿಲ್ಲ, ಆದರೆ ಆಸ್ಪತ್ರೆಗೆ ಹೋಗಿದಾಗ ಅಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಬಿಟ್ಟರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಕಣ್ಣೀರು ಹಾಕಿದ್ರು. ಜೊತೆಗೆ ತಂದೆಯಿಂದಲೇ ನಾನು ಈ ಪರಿಸ್ಥಿತಿಯಲ್ಲಿ ಇವತ್ತು ನಿಂತಿದ್ದೇನೆ ಅಂತ ಹೇಳಿದ್ರೆ ಇಷ್ಟು ಗಟ್ಟಿಯಾಗಿ ಇರಲಿಕ್ಕೆ ತಂದೆಯೇ ಕಾರಣ ಅಂತ ಹೇಳಿಬಿಟ್ಟು, ಜೊತೆಗೆ ಈ ಆ್ಯಂಕರಿಂಗ್ ಅನ್ನೋದಿದೆಯಲ್ಲ, ಈ ಆ್ಯಂಕರಿಂಗ್ ಅನ್ನೋದು ಕೂಡ ಸುಲಭವಾದ ಜಾಬ್ ಅಲ್ಲ, ಸಾಕಷ್ಟು ಸವಾಲುಗಳಿರ್ತವೆ. ಇವೆಲ್ಲನ್ನು ಕೂಡ ಮೆಟ್ಟಿ ನಿಂತು ಈಗ ಇಲ್ಲಿವರೆಗೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಹಂತದಲ್ಲಿ ದೊಡ್ಡ ವಿಚಾರವೇ ಕೂಡ. ಜೊತೆಗೆ ಈಕೆ ಇಷ್ಟೆಲ್ಲ ಅವಕಾಶಗಳು ಇದ್ರೂ ಕೂಡ ಸಿನಿಮಾದಲ್ಲಿ ಭಾಗವಹಿಸದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ,
ಮನೆಯಲ್ಲಿ ಈ ಸಿನಿಮಾಕ್ಕೆ ಬರಬೇಕು ಅನ್ನೋದಕ್ಕೆ ಒಪ್ಪಿಗೆ ಇರಲಿಲ್ಲ ಅಂತ ಹೇಳಿಬಿಟ್ಟು ತಂದೆ ಇದ್ರ ಬಗ್ಗೆ ಒಪ್ಪಿದ್ರು ಕೂಡ ತಾಯಿ ಮತ್ತು ಅಣ್ಣನಿಗೆ ಸಿನಿಮಾದಲ್ಲಿ ನಟನೆ ಮಾಡೋದು ಇಷ್ಟ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಧಾರಾವಾಹಿಯಲ್ಲಿ ಕೊನೆಗೆ ಅವಕಾಶವನ್ನು ಪಡೆದು ಬಂದರು ಅಂತ ಹೇಳಿಬಿಟ್ಟು ಸ್ವತಃ ಅವರೇ ಹೇಳ್ಕೊಳ್ತಾರೆ. ಜೊತೆಗೆ ಈಗ ಒಂಟಿಯಾಗಿ ಬದುಕ್ತಿರುವಂಥ ಸುಷ್ಮಾ ಒಂದು ಕಡೆ ಆ್ಯಕ್ಟಿಂಗು ಮತ್ತೊಂದು ಕಡೆ ನಿರೂಪಣೆ ಜೊತೆಗೆ ಭರತನಾಟ್ಯ ಅಂತ ಹೇಳಿಬಿಟ್ಟು ಬ್ಯುಸಿಯಾಗಿದ್ದಾರೆ. ಪ್ರೀತಮ್ ಗುಬ್ಬಿಯನ್ನು ಕೂಡ ಸಾಲು ಸಾಲು ಸಿನಿಮಾಗಳಲ್ಲಿ ಕತೆ ಬರೆಯೋದು ನಿರ್ದೇಶನ ಮಾಡೋದು ಇದರಲ್ಲೂ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಬಟ್ ಆದರೆ ಇವರ ಬದುಕು ಇನ್ನೂ ಕೂಡ ವಿಚ್ಛೇದನ ಹಂತಕ್ಕೆ ಹೋಗದೆ ಇರೋವಂಥದ್ದು ಒಂದು ಖುಷಿಯ ವಿಚಾರ. ಏನಂತ ಹೇಳಿದ್ರೆ ಬೇರೆ ಬೇರೆ ಇದ್ದಾರೆ, ಬಟ್ ಇವತ್ತಲ್ಲ ನಾಳೆ ಇವರು ಮತ್ತೆ ಜೊತೆಯಾಗಲಿ ಜೊತೆಯಾಗಿರಲಿ ಅನ್ನೋವಂಥದ್ದು ಇವರ ಅಭಿಮಾನಿಗಳ ಒಂದು ಆಸೆಯೂ ಕೂಡ ಹೌದು. ಹೀಗಾಗಿ ಇಬ್ಬರು ಕೂಡ ತುಂಬ ಕಲೆಯಲ್ಲಿ ತುಂಬ ಸಾಮ್ರಾಟರು, ಇಬ್ಬರು ಕೂಡ ಅಪ್ರತಿಮಿತ ಕಲಾವಿದರೆ. ಹೀಗಾಗಿ ಇಬ್ಬರಿಗೂ ಕೂಡ ಸಾಕಷ್ಟು ಜನಬೆಂಬಲವು ಕೂಡ ಇರೋದರಿಂದ ಆದಷ್ಟು ಬೇಗ ಇವರ ನಡುವೆ ಏನೇ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅದು ಸರಿ ಹೋಗಿ ಮತ್ತೆ ಇವರು ದಾಂಪತ್ಯದ ಜೀವನವನ್ನು ಮುಂದುವರೆಸಲಿ, ಇಬ್ಬರು ಕೂಡ ಖುಷಿ ಖುಷಿಯಾಗಿ ಬಾಳ್ವೆಯನ್ನು ಮಾಡಲಿ ಅಂತ ಹೇಳಿಬಿಟ್ಟು ಸಾಕಷ್ಟು ಇವರ ಅಭಿಮಾನಿಗಳು ಕೂಡ ಹಾರೈಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ನಿಮಗೇನಿಸುತ್ತೆ ಇವರಿಬ್ಬರ ಜೀವನದ ಬಗ್ಗೆ, ಜೊತೆಗೆ ಸುಷ್ಮಾ ಎದುರಿಸಿರುವಂಥ ಕಷ್ಟಗಳು? ಅಂದರೆ ಸುಮಾರು 10 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದಂತಹ ಪ್ರೀತಮ್ ಗುಬ್ಬಿ ಈಕೆಗೆ ಕೈಕೊಟ್ಟು ಹೋಗ್ತಾರೆ, ನಂತರ ಒಂಟಿ ಬದುಕನ್ನು ಬಾಳ್ತಾರೆ, ಈಗ ಒಂಟಿಯಾಗಿ ಬದುಕ್ತಿದ್ದಾರೆ ಅಂತ ಹೇಳಿದರೆ ಅದು ಸಾಕಷ್ಟು ನೋವಿನ ಸಂಗತಿ. ಹೀಗಾಗಿ ಇವರ ಬದುಕು ಮತ್ತೆ ಹಳಿಗೆ ಬರಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಶಿಸ್ತಿರುವಂಥ ಸಂದರ್ಭದಲ್ಲಿ ನೀವು ಈಕೆಯ ಯಾವ ಸೀರಿಯಲನ್ನು ನೋಡಿ ಇಷ್ಟಪಟ್ಟಿದ್ರಿ, ಜೊತೆಗೆ ಈಕೆಯ ನಿರೂಪಣೆ ಇಷ್ಟನಾ, ನಟನೆ ಇಷ್ಟನಾ, ನೃತ್ಯ ಇಷ್ಟನಾ, ಇವರ ಬದುಕು ಮತ್ತೆ ಹಳಿಗೆ ಬರಲಿಕ್ಕೆ ನಿಮ್ಮ ಹಾರೈಕೆ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.